ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರ ಅಥವಾ ದೂರವನ್ನು ಈ ಎಕ್ಸ್ ವೈ ಸಮತಲದಲ್ಲಿ ಹೇಗೆ ಕಂಡುಹಿಡಿಯುರಿ ಅಂಥೇಳಿ ನಿಮಗೆ ಪ್ರಶ್ನೆಯನ್ನು ಕೇಳಿದ್ರೆ ನಿಮ್ಮಲ್ಲಿ ಕೆಲವರು ದೂರಸೂತ್ರದ ಬಗ್ಗೆ ತಿಳಿದಿರ್ತೀರಾ ಅಂದ್ಕೊಳ್ಳಿ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾ ನೇರವಾಗಿ ದೂರಸೂತ್ರವನ್ನು ಬಳಸಿ ಡಿಸ್ಟೆನ್ಸ್ ಫಾರ್ಮುಲಾವನ್ನು ಬಳಸಿ ನಾವು ಎರಡು ಬಿಂದುಗಳ ನಡುವಿನ ಅಂತರ ಅಥವಾ ದೂರವನ್ನು ಅಂತ ಹೇಳಿ ಹೇಳ್ತೀರಾ ಈ ದೂರ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಅಂದರೆ ಏನು ಅದು ಹೇಗೆ ಬರುತ್ತೆ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಮೊದಲಿಗೆ ಒಂದು ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಉದಾಹರಣೆಯಲ್ಲಿ ನಾವು ಎರಡು ಬಿಂದುಗಳನ್ನು ತೆಗೆದುಕೊಳ್ಳೋಣ ಆ ಎರಡು ಬಿಂದುಗಳು ಮೊದಲಿಗೆ ಆ ಒಂದು ಬಿಂದು ಮೂರು ಮತ್ತು ಮೈನಸ್ ನಾಲ್ಕು ಆಗಿರಲಿ ಮೂರು ಮತ್ತು ಮೈನಸ್ ನಾಲ್ಕು ಒಂದು ಬಿಂದು ಆಯಿತು ಮತ್ತೊಂದು ಬಿಂದು ಆರು ಮತ್ತೆ ಸೊನ್ನೆ ಅಂತ ತೆಗೆದುಕೊಂಡ್ರೆ ಆರು ಮತ್ತೆ ಸೊನ್ನೆ ಹೇಳಿ ತೆಗೆದುಕೊಂಡ್ರೆ ಈ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡೀಬೇಕಾಗತ್ತೆ ಅದಕ್ಕಾಗಿ ನಾನು ಎರಡು ಬಿಂದುಗಳನ್ನು ಒಂದು ರೇಖೆಯಿಂದ ಸೇರಿಸ್ತಾ ಇದ್ದೇನೆ ಆ ಬಿಂದುಗಳಿಗೆ ನಾನೇನಾದರೂ ಹೆಸರನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎ ಮತ್ತು ಈ ಎ ಬಿ ರೇಖೆಯ ಉದ್ದವೇ ಎ ಮತ್ತು ಬಿ ಬಿಂದುಗಳ ನಡುವಿನ ಅಂತರವನ್ನು ಅಥವಾ ದೂರವನ್ನು ತಿಳಿಸುತ್ತೆ ಈ ಒಂದು ದೂರ ಅಥವಾ ಅಂತರವನ್ನು ಕಂಡು ಹಿಡಿಯಲು ನಾನೀಗ ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸ್ತಾ ಇದ್ದೇನೆ ನನಗೆ ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸೋದಕ್ಕೆ ಒಂದು ಲಂಬಕೋನ ತ್ರಿಭುಜದ ಅವಶ್ಯಕತೆ ಇದೆ ಆ ಲಂಬಕೋನ ತ್ರಿಭುಜವನ್ನ ನಾನಿಲ್ಲಿ ಈ ರೀತಿಯಾಗಿ ತೆಗೆದುಕೊಳ್ತೇನೆ ನಿಮಗೆ ಇಲ್ಲಿ ಲಂಬಕೋನ ತ್ರಿಭುಜ ಕಾಣಿಸ್ತಾ ಇಲ್ಲ ಲಂಬಕೋನ ತ್ರಿಭುಜವೇ ಇಲ್ಲ ಪೈಥೋಗ್ರೆಸ್ನ ಪ್ರಮೇಯವನ್ನು ಹೇಗೆ ನಾವಿಲ್ಲಿ ಅನ್ವಯಿಸೋದು ಅಂತ ಅಂದ್ಕೊಳ್ತೀರಿ ಅಲ್ವಾ ನಾನೀಗ ಬಿ ಬಿಂದುವಿನಿಂದ ಒಂದು ಲಂಬರೇಖೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಎ ಬಿಂದುವಿನಿಂದ ತೊಂದು ಲಂಬ ರೇಖೆಯನ್ನ ತೆಗೆದುಕೊಳ್ತೇನೆ ನನಗೆ ಈಗ ಬೇಕಾದಂತಹ ಲಂಬಕೋನ ತ್ರಿಭುಜ ದೊರಕ್ತು ನೀವು ಇಲ್ಲಿ ನೋಡಬಹುದು ಇದು ಒಂದು ಲಂಬಕೋನ ತ್ರಿಭುಜ ಆಗಿದೆ ಈ ರೇಖೆಗಳು ಸಂಧಿಸುವ ಬಿಂದುವನ್ನು ನಾವು ಸಿ ಅಂತ ಹೇಳಿ ಕರೆದ್ರೆ ಲಂಬಕೋನ ತ್ರಿಭುಜದ ದೊಡ್ಡದಾದಂತಹ ಬಾಹುವಾದಂತಹ ಈ ಎ ಬಿ ರೇಖೆ ಲಂಬಕೋನ ತ್ರಿಭುಜದ ವಿಕರಣವಾಗಿದೆ ನೀವು ನೋಡಬಹುದು ಇದು ಲಂಬಕೋನಕ್ಕೆ ಎದುರಾಗಿರುವಂತಹ ಬಾಹು ಸಹ ಆಗಿದೆ ಈಗ ನಾವು ಈ ವಿಕರ್ಣದ ಅಳತೆಯನ್ನ ಕಂಡಿಡಿದ್ವಿ ಅಂತ ಹೇಳಿದ್ರೆ ಉದ್ದವನ್ನ ಕಂಡಿಡಿದ್ವಿ ಅಂತ ಹೇಳಿದ್ರೆ ಆಗ ನಮ್ಗೆ ಎ ಮತ್ತು ಬಿಂದುಗಳ ನಡುವಿನ ಅಂತರ ಗೊತ್ತಾಗತ್ತೆ ಅದಕ್ಕಾಗಿ ಪೈಥೋಗ್ರೆಸ್ ಪ್ರಮೇಯವನ್ನ ನಾವು ಬರೆದ್ಕೊಳ್ಳೋದಾದ್ರೆ ಎ ಮತ್ತು ಬಿಂದುಗಳ ನಡುವಿನ ಅಂತರವನ್ನ ನಾನು ಡಿ ಅಕ್ಷರದಿಂದ ಸೂಚಿಸ್ತಾ ಇದ್ದೇನೆ ಪೈಥೋಗ್ರೆಸ್ ಪ್ರಮೇಯದ ಅನ್ವಯ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿದೆ ಸಿಯ ಉದ್ದ ಏನು ಅಂತ ನೋಡೋದಾದ್ರೆ ನಾವಿಲ್ಲಿ ಈ ಬಿಂದುಗಳ ನಿರ್ದೇಶಾಂಕವನ್ನ ಬರೆದುಕೊಳ್ಳೋಣ ಮೂರು ಮೈನಸ್ ನಾಲ್ಕು ಹಾಗೆ ಎ ಬಿಂದುವಿನ ನಿರ್ದೇಶಾಂಕ ಅಂತ ಹೇಳಿದ್ರೆ ಆರು ಕಾಮ ಸೊನ್ನೆ ಇನ್ನು ಸಿ ಬಿಂದುವಿನ ನಿರ್ದೇಶಾಂಕವನ್ನ ನೀವು ಗಮನಿಸಿದ್ರೆ ಅದು ಎ ಬಿಂದುವಿನ ಎಕ್ಸ್ ನಿರ್ದೇಶಾಂಕವೇ ಆಗಿರುತ್ತೆ ಕಾರಣ ಇಲ್ಲಿ ಎಕ್ಸ್ ನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ವೈನಲ್ಲಿ ಮಾತ್ರ ಬದಲಾವಣೆ ಆಗ್ತಾ ಇದೆ ಇನ್ನು ವೈ ನಿರ್ದೇಶಾಂಕ ಏನು ಅಂತ ನೋಡಿದ್ರೆ ಬಿ ಬಿಂದುವಿನ ವೈ ನಿರ್ದೇಶಾಂಕ ಸಿ ಬಿಂದುವಿನ ವೈ ನಿರ್ದೇಶಾಂಕವಾಗಿರುತ್ತೆ ನಾವೀಗ ಈ ಒಂದು ಬಿಸಿ ರೇಖೆಯ ಉದ್ದ ಎಷ್ಟು ಅಂತ ಹೇಳಿ ನೋಡೋದಾದ್ರೆ ಇಲ್ಲಿ ನೀವು ಗಮನಿಸಬಹುದು ವೈ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈ ರೇಖೆಯ ಉದ್ದವನ್ನ ಕಂಡಿಡಬೇಕು ಅಂತ ಹೇಳಿದ್ರೆ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆಯನ್ನ ಕಂಡಿಡಿದ್ರೆ ಸಾಕಾಗತ್ತೆ ಈ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ನಾನು ಡೆಲ್ಟಾ ಎಕ್ಸ್ ಅಂತ ಹೇಳಿ ಕರೆದ್ರೆ ಈ ಡೆಲ್ಟಾ ಎಕ್ಸ್ ಬಿ ಸಿಯ ಯ ಉದ್ದವನ್ನ ಕೊಡುತ್ತೆ ನಾನಿಲ್ಲಿ ಅದನ್ನ ತೆಗೆದುಕೊಳ್ತಾ ಇದ್ದೇನೆ ಡೆಲ್ಟಾ ಎಕ್ಸ್ ನ ಗಾತ ಎರಡು ಇನ್ನು ಸಿಯ ಉದ್ದ ಎಷ್ಟು ಅಂತ ಹೇಳಿ ನೋಡೋದಾದ್ರೆ ನೀವು ಇಲ್ಲಿ ಗಮನಿಸಬಹುದು ಎಕ್ಸ್ ನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಈ ಒಂದು ಲಂಬ ದೂರದಲ್ಲಿ ಏನ್ ಬದಲಾವಣೆ ಆಗ್ತಾ ಇದೆ ಅದನ್ನು ನಾವು ಚೇಂಜ್ ಇನ್ ವೈ ಅಂತ ಹೇಳಿ ಕರಿತೇವೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅದನ್ನು ನಾವು ಡೆಲ್ಟಾ ವೈ ಅಕ್ಷರದಿಂದ ಸೂಚಿಸ್ತೇವೆ ಡೆಲ್ಟಾ ವೈ ಈ ಡೆಲ್ಟಾ ವೈ ಎನ್ನುವುದು ಎಸಿಯ ಉದ್ದವನ್ನು ನಮಗೆ ಕೊಡುತ್ತೆ ಡೆಲ್ಟಾ ವೈ ಓಲ್ ಸ್ಕ್ವಯರ್ ಈಗ ನೀವು ಅವುಗಳ ಬೆಲೆಯನ್ನ ನೋಡೋದಾದ್ರೆ ಡೆಲ್ಟಾ ಎಕ್ಸ್ ನ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ ಮೂರರಿಂದ ಆರರ ಕಡೆಗೆ ಚಲಿಸ್ತಾ ಇದ್ದೀವಿ ಒಂದು ಎರಡು ಮೂರು ಯೂನಿಟ್ ಗಳಷ್ಟು ಬಿ ಇಂದ ಸಿ ಯ ಕಡೆಗೆ ಚಲಿಸ್ತಾ ಇದೇವೆ ಆರು ಮೈನಸ್ ಮೂರು ಅಂತ ಹೇಳಿದ್ರೆ ಅದರ ಬೆಲೆ ಮೂರು ಆಗಿದೆ ಹಾಗಾಗಿ ಡೆಲ್ಟಾ ಎಕ್ಸ್ ನ ಬೆಲೆ ಮೂರು ಅಂತ ಆಯ್ತು ಡೆಲ್ಟಾ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಮೂರು ಸ್ಕ್ವೇರ್ ಇನ್ನು ಡೆಲ್ಟಾ ವೈ ವೈನಲ್ಲಿ ಆಗ್ತಾ ಇರುವ ಬದಲಾವಣೆಯನ್ನ ಗಮನಿಸಿದ್ರೆ ಮೈನಸ್ ನಾಲ್ಕರಿಂದ ಸೊನ್ನೆಯ ಕಡೆಗೆ ಚಲಿಸ್ತಾ ಇದ್ದೇವೆ ನಾವು ಉದ್ದವನ್ನ ಯಾವಾಗಲೂ ಧನ ಸಂಖ್ಯೆಯಲ್ಲಿ ಹೇಳೋದ್ರಿಂದ ಈ ಉದ್ದದ ಅಳತೆ ಪಾಸಿಟಿವ್ ಆಗಿರುತ್ತೆ ನೀವು ಮೈನಸ್ ನಾಲ್ಕರಿಂದ ಸೊನ್ನೆಯವರೆಗೆ ತೆಗೆದುಕೊಂಡ್ರೂ ನಮಗೆ ಅದೇ ಉತ್ತರ ದೊರಕುತ್ತೆ ಅಥವಾ ಸೊನ್ನೆಯಿಂದ ಮೈನಸ್ ನಾಲ್ಕನ್ನು ತೆಗೆದುಕೊಂಡ್ರೂ ಡೆಲ್ಟಾ ವೈ ಸ್ಕ್ವಯರ್ ಆಗೋದ್ರಿಂದ ಬೆಲೆ ಧನ ಸಂಖ್ಯೆಯೇ ಆಗಿರುತ್ತೆ ಹಾಗಾಗಿ ಮೈನಸ್ ನಾಲ್ಕರಿಂದ ಸೊನ್ನೆಯೊಡೆಗೆ ಚಲಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾಲ್ಕು ಯೂನಿಟ್ಗಳಷ್ಟು ಚಲಿಸ್ತಾ ಇದ್ವಿ ಒಂದು ಎರಡು ಮೂರು ನಾಲ್ಕು ಸೊನ್ನೆ ಮೈನಸ್ ಆಫ್ ಮೈನಸ್ ನಾಲ್ಕು ಅಂತ ಹೇಳಿದ್ರೆ ನಾಲ್ಕೇ ಆಗಿದೆ ಈಗ ನಾವು ಡೆಲ್ಟಾ ವೈನ ಬೆಲೆಯನ್ನು ತೆಗೆದುಕೊಳ್ಳೋದಾದರೆ ನಾಲ್ಕು ಸ್ಕ್ವೇರ್ ಮೂರು ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಒಂಬತ್ತು ಇನ್ನು ನಾಲ್ಕು ಸ್ಕ್ವೇರ್ ಅಂತ ಹೇಳಿದ್ರೆ ಹದಿನಾರು ಹದಿನಾರು ಪ್ಲಸ್ ಒಂಬತ್ತು ನಮಗೆ ಇಪ್ಪತ್ತೈದನ್ನ ನೀಡ್ತಾ ಇದೆ ಈಗ ಡಿ ಸ್ಕ್ವಯರ್ನ ಬೆಲೆ ಇಪ್ಪತ್ತೈದು ಅಂತ ಆಯಿತು ಹಾಗಾದರೆ ಡಿ ಯ ಬೆಲೆ ಎಷ್ಟು ಅಂತ ನೋಡಿದ್ರೆ ಡಿ ಈಕ್ವಲ್ಸ್ ಟೇಕಿಂಗ್ ಸ್ಕ್ವಯರ್ ರೂಟ್ ಆನ್ ಬೋತ್ ದ ಸೈಡ್ಸ್ ಆಗ ಡಿ ಇಸ್ ಈಕ್ವಲ್ ಟು ಸ್ಕ್ವಯರ್ ರೂಟ್ ಟ್ವೆಂಟಿ ಫೈವ್ ಇಪ್ಪತ್ತೈದರ ವರ್ಗಮೂಲ ಆಗತ್ತೆ ಇಲ್ಲಿ ಉದ್ದವನ್ನ ನಾವು ಧನ ಸಂಖ್ಯೆಯಲ್ಲೇ ಹೇಳೋದ್ರಿಂದ ಈ ಇಪ್ಪತ್ತೈದರ ವರ್ಗಮೂಲ ಪ್ರಿನ್ಸಿಪಲ್ ಸ್ಕ್ವೇರ್ ರೂಟೇ ಆಗಿರುತ್ತೆ ನಾವು ಅದರ ಬೆಲೆಯನ್ನ ಪ್ಲಸ್ ಐದು ಅಂತ ಹೇಳಿ ಹೇಳ್ತೇವೆ ಅಂದ್ರೆ ಡಿ ನ ಬೆಲೆ ಐದು ಮಾನಗಳು ಫೈವ್ ಯೂನಿಟ್ಸ್ ಅಂತ ಆಯ್ತು ಹಾಗಾದ್ರೆ ಲಂಬಕೋನ ತ್ರಿಭುಜದಲ್ಲಿ ಈ ವಿಕರಣದ ಉದ್ದ ಐದು ಮಾನಗಳು ಆಗಿದೆ ಎ ಮತ್ತು ಬಿಂದುಗಳ ನಡುವಿನ ಅಂತರ ಐದು ಮಾನಗಳು ಆಗಿದೆ ಪೈಥೋಗ್ರೇಸ್ ಪ್ರಮೇಯವನ್ನ ಬಳಸಿ ಯಾವುದೇ ಎರಡು ಬಿಂದುಗಳ ನಡುವಿನ ಅಂತರವನ್ನು ಹೇಗೆ ಕಂಡುಹಿಡಿಯೋದು ಅಂತ ನೋಡಿದ್ವಿ ಈ ಪೈಥೋಗ್ರೇಸ್ ಪ್ರಮೇಯದ ಅನ್ವಯ ರೂಪವೇ ದೂರ ಸೂತ್ರ ಅಂದ್ರೆ ನಾವು ಈ ಎರಡು ಬಿಂದುಗಳ ನಿರ್ದೇಶಾಂಕವನ್ನ ತೆಗೆದುಕೊಂಡು ಸಾಮಾನ್ಯ ರೂಪದಲ್ಲಿ ಬರೆದ್ವಿ ಅಂತ ಹೇಳಿದ್ರೆ ಪೈಥಾಗ್ರೆಸ್ ಪ್ರಮೇಯವನ್ನ ಆಗ ನಮಗೆ ಅದು ದೂರ ಸೂತ್ರವನ್ನ ಕೊಡುತ್ತೆ ಅದು ಹೇಗೆ ಅಂತೇಳಿ ಈಗ ನೋಡೋಣ ಅದಕ್ಕಾಗಿ ನಾನು ಮತ್ತೊಂದು ನಕ್ಷೆಯನ್ನ ತೆಗೆದುಕೊಳ್ತಾ ಇದ್ದೇನೆ ಈಗ ಈ ನಕ್ಷೆಯಲ್ಲಿ ಯಾವುದೇ ಎರಡು ಬಿಂದುಗಳನ್ನು ನಾವು ತೆಗೆದುಕೊಳ್ಳೋಣ ಆ ಒಂದು ಬಿಂದು ಎಕ್ಸ್ ಒನ್ ವೈ ಒನ್ ಆಗಿರಲಿ ಮತ್ತೊಂದು ಬಿಂದು ನಾನು ಇಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಕ್ಸ್ ಟು ವೈ ಟು ಆಗಿರಲಿ ಆ ಬಿಂದುವಿನ ನಿರ್ದೇಶಾಂಕ ಒಂದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಒನ್ ವೈ ಒನ್ ಮತ್ತೊಂದು ಬಿಂದುವಿನ ನಿರ್ದೇಶಾಂಕ ಎಕ್ಸ್ ಟು ವೈ ಟು ಈ ಎರಡು ಬಿಂದುಗಳ ನಡುವಿನ ಅಂತರ ಎಷ್ಟು ಅಂತ ಕಂಡಿಡಿಬೇಕಾಗಿದೆ ನಾನು ಈ ಒಂದು ಬಿಂದುವನ್ನ ಎ ಅಕ್ಷರದಿಂದ ಸೂಚಿಸ್ತಾ ಇದ್ದೇನೆ ಹಾಗೆ ಈ ಬಿಂದುವನ್ನ ಬಿ ಅಕ್ಷರದಿಂದ ಸೂಚಿಸ್ತೇನೆ ಈಗ ಎ ಬಿ ಬಿಂದುಗಳ ನಡುವಿನ ಅಂತರವನ್ನು ಕಂಡಿಡಬೇಕು ಅಂತ ಹೇಳಿದ್ರೆ ನನಗೆ ಒಂದು ರೇಖೆಯ ಸಹಾಯ ಬೇಕಾಗುತ್ತೆ ಎರಡೂ ಬಿಂದುಗಳನ್ನ ರೇಖೆಯ ಮೂಲಕ ಸೇರಿಸ್ತಾ ಇದ್ದೇನೆ ಈಗ ಈ ಒಂದು ರೇಖೆಯ ಉದ್ದ ಎ ಬಿ ಬಿಂದುಗಳ ನಡುವಿನ ಅಂತರ ಆಗುತ್ತೆ ನಾನೀಗ ಈ ಒಂದು ರೇಖೆಯ ಉದ್ದವನ್ನ ಕಂಡು ಹಿಡಿಯೋದಕ್ಕೆ ಪೈಥೋಗ್ರೇಸನ ಪ್ರಮೇಯವನ್ನ ಅನ್ವಯಿಸ್ತಾ ಇದ್ದೇನೆ ಅದಕ್ಕಾಗಿ ನನಗೊಂದು ಲಂಬಕೋನ ತ್ರಿಭುಜ ಬೇಕಾಗಿದೆ ನಾನೀಗ ಲಂಬಕೋನ ತ್ರಿಭುಜವನ್ನ ಹೀಗೆ ತೆಗೆದುಕೊಳ್ತಾ ಇದ್ದೇನೆ ಎಂದ ಬಿ ಯವರೆಗೆ ಒಂದು ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಹಾಗೆ ಬಿ ಇಂದ ಲಂಬ ರೇಖೆಯನ್ನು ತೆಗೆದುಕೊಳ್ತಾ ಇದ್ದೇನೆ ಈ ಎರಡೂ ರೇಖೆಗಳು ಸಂಧಿಸುವ ಬಿಂದುವನ್ನ ನಾನು ಸಿ ಅಂತ ಕರೆದ್ರೆ ಸಿ ಬಿಂದುವಿನಲ್ಲಿ ಲಂಬಕೋನ ಉಂಟಾಗ್ತಾ ಇದೆ ಈ ಲಂಬಕೋನದ ಎದುರು ಬಾಹುವನ್ನ ನಾವು ವಿಕರಣ ಅಂತ ಹೇಳಿ ಕರಿತೇವೆ ಐಪೋಟೆನ್ನಿಸ್ ಈಗ ಈ ಒಂದು ರೇಖೆಯ ಉದ್ದವನ್ನ ತಿಳಿಯೋದಕ್ಕೆ ಎ ಮತ್ತು ಬಿ ಬಿಂದುಗಳ ನಡುವಿನ ಅಂತರವನ್ನ ನಾನು ಡಿ ಅಕ್ಷರದಿಂದ ಸೂಚಿಸಿದ್ರೆ ಈಗ ನಾವು ಈ ಒಂದು ಉದ್ದವನ್ನ ಪೈಥೋಗ್ರೆಸ್ ಪ್ರಮೇಯದಲ್ಲಿ ಹೇಳೋದಾದ್ರೆ ಅದಕ್ಕೆ ಮೊದಲು ನಾವು ಸಿ ಬಿಂದುವಿನ ಒಂದು ನಿರ್ದೇಶಾಂಕಗಳನ್ನ ಬರೆದುಕೊಳ್ಳೋಣ ಸಿ ಬಿಂದುವಿನ ನಿರ್ದೇಶಾಂಕ ಎಕ್ಸ್ ನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲದ ಕಾರಣ ಎನ ಎಕ್ಸ್ ನಿರ್ದೇಶಾಂಕವೇ ಸಿ ನ ಎಕ್ಸ್ ನಿರ್ದೇಶಾಂಕವಾಗಿದೆ ಹಾಗೆ ವೈ ನಿರ್ದೇಶಾಂಕವನ್ನ ನೋಡಿದ್ರೆ ಬಿ ಮತ್ತು ಸಿ ನ ವೈ ನಿರ್ದೇಶಾಂಕ ಒಂದೇ ಆಗಿದೆ ಅದು ವೈ ಟು ಕಾರಣ ಇಲ್ಲಿ ವೈ ನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ಈಗ ನಾವು ಡಿ ನ ಬೆಲೆಯನ್ನ ಕಂಡು ಪೈಥಾಗ್ರೆಸ್ ಪ್ರಮೇಯದ ರೂಪದಲ್ಲಿ ಬರೆದ್ವಿ ಅಂತ ಹೇಳಿದ್ರೆ ಡಿ ಸ್ಕ್ವಯರ್ ಈಕ್ವಲ್ಸ್ ಬಿ ಸಿ ಸ್ಕ್ವಯರ್ ಅಂತ ಹೇಳಿದ್ರೆ ಎಕ್ಸ್ ನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಚೇಂಜ್ ಇನ್ ಎಕ್ಸ್ ಆಗತ್ತೆ ಹಾಗಾಗಿ ಇದು ಡೆಲ್ಟಾ ಎಕ್ಸ್ ಅಂತ ಹೇಳಿದ್ರೆ ಈ ಡೆಲ್ಟಾ ಎಕ್ಸ್ ನ ವರ್ಗ ಬಿ ಸಿ ಸ್ಕ್ವಯರ್ ಆಗತ್ತೆ ಪ್ಲಸ್ ಎ ಸಿ ಸ್ಕ್ವೇರ್ ಅಂತ ಹೇಳಿದ್ರೆ ಸಿಯ ಉದ್ದದ ವರ್ಗ ಇಲ್ಲಿ ಸಿಯ ಉದ್ದ ಅಂತ ಹೇಳಿದ್ರೆ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅದನ್ನ ನಾನು ಡೆಲ್ಟಾ ವೈ ಅಂತ ಹೇಳಿ ಕರೆದ್ರೆ ಎ ಸಿ ಸ್ಕ್ವಯರ್ ಅಂತ ಅನ್ನೋದು ಡೆಲ್ಟಾ ವೈ ಓಲ್ ಸ್ಕ್ವಯರ್ ಆಗತ್ತೆ ಈಗ ನಾವು ಇನ್ ಸ್ವಲ್ಪ ವಿವರವಾಗಿ ನೋಡ್ತೀವಿ ಅಂತ ಹೇಳಿದ್ರೆ ಡೆಲ್ಟಾ ಎಕ್ಸ್ ಅಂತ ಅನ್ನೋದು ಎಕ್ಸ್ ಒನ್ ಮತ್ತು ಎಕ್ಸ್ ಟೂ ವಿನ ವ್ಯತ್ಯಾಸವಾಗಿದೆ ನೀವು ಇಲ್ಲಿ ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಸಹ ತೆಗೆದುಕೊಳ್ಬಹುದು ಎಕ್ಸ್ ಟೂ ಮೈನಸ್ ಎಕ್ಸ್ ಒನ್ ಅನ್ನ ನಾವು ವರ್ಗಗೊಳಿಸಿದ್ರೆ ಅದು ಧನ ಸಂಖ್ಯೆಯನ್ನೇ ಕೊಡುತ್ತೆ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಓಲ್ ಸ್ಕ್ವಯರ್ ಡೆಲ್ಟಾ ವೈ ವೈನಲ್ಲಿ ಆಗ್ತಾ ಇರುವಂತಹ ಬದಲಾವಣೆ ಅಂತ ಹೇಳಿದ್ರೆ ಸಿಇಿಂದ ಏನ ವರೆಗೆ ವೈ ಒನ್ ಮೈನಸ್ ವೈ ಟು ವೈ ಒನ್ ಮೈನಸ್ ವೈ ಟು ಅಂತ ತೆಗೆದುಕೊಂಡು ಸ್ಕ್ವೇರ್ ಮಾಡ್ತೇವೆ ಈಗ ನಾವು ಈ ಒಂದು ಬೆಲೆಯನ್ನು ಡಿಗೆ ಕಂಡುಹಿಡಬೇಕಾಗಿರೋದ್ರಿಂದ ಎರಡೂ ಕಡೆ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಆಗ ನಮಗೆ ಇಲ್ಲಿ ಉಳಿಯೋದು ಡಿ ಆಗತ್ತೆ ಇನ್ನು ಬಲಬದಿಯಲ್ಲಿ ಪ್ರಿನ್ಸಿಪಲ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಓಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ಸಿಗತ್ತೆ ಉದ್ದವನ್ನ ಧನ ಸಂಖ್ಯೆಯಲ್ಲಿ ಹೇಳೋದ್ರಿಂದ ನಾವಿಲ್ಲಿ ಧನ ವರ್ಗ ಮೂಲವನ್ನು ಮಾತ್ರ ತೆಗೆದುಕೊಳ್ತೇವೆ ನೀವೀಗ ಗಮನಿಸ್ತಾ ಇದ್ರ ಡಿ ಈಕ್ವಲ್ಸ್ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಓಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಮೈನಸ್ ವೈ ಟು ಹೋಲ್ ಸ್ಕ್ವೇರ್ ವರ್ಗ ಮೂಲವೇ ದೂರ ಸೂತ್ರ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಹೇಳಿ ಹೇಳೋದು ಎ ಮತ್ತು ಬಿ ಎರಡು ಬಿಂದುಗಳ ನಿರ್ದೇಶಾಂಕವನ್ನ ತೆಗೆದುಕೊಂಡು ಪೈಥೋಗ್ರೆಸ್ ಪ್ರಮೇಯದ ಸಾಮಾನ್ಯ ರೂಪವೇ ಡಿಸ್ಟೆನ್ಸ್ ಫಾರ್ಮುಲಾ ಅಥವಾ ದೂರಸೂತ್ರ ಆಗುತ್ತೆ ಇದನ್ನು ಬಳಸಿ ನಾವು ಎರಡು ಬಿಂದುಗಳ ನಡುವಿನ ಅಂತರವನ್ನು ಕಂಡುಹಿಡಿಯಬಹುದಾಗಿರುತ್ತೆ ನಾವೀಗ ಒಂದು ಚಿಕ್ಕ ಉದಾಹರಣೆ ಮೂಲಕ ದೂರ ಸೂತ್ರವನ್ನು ಬಳಸಿ ಹೇಗೆ ಎರಡು ಬಿಂದುಗಳ ಅಂತರವನ್ನು ಅಂತ ಅಂಥೇಳಿ ನೋಡೋಣ ಮೈನಸ್ ಆರು ಮತ್ತು ಮೈನಸ್ ನಾಲ್ಕು ಒಂದು ಬಿಂದು ಆಗಿರಲಿ ಅದನ್ನು ನಾನು ಪಿ ಅಂಥೇಳಿ ಕರಿತೀನಿ ಅಂತ ಇಟ್ಕೊಂಡ್ರೆ ಇನ್ನು ಇದರ ನಿರ್ದೇಶಾಂಕ ಎಕ್ಸ್ ಒನ್ ವೈ ಒನ್ ಅಂತ ಹೇಳಿದ್ರೆ ಆ ನಿರ್ದೇಶಾಂಕ ಮೈನಸ್ ಆರು ಮೈನಸ್ ನಾಲ್ಕು ಆಯಿತು ಮತ್ತೊಂದು ಬಿಂದುವನ್ನು ಒಂದು ಮತ್ತು ಏಳು ಅಂಥೇಳಿ ತೆಗೆದುಕೊಂಡ್ರೆ ಒಂದು ಕಾಮ ಏಳು ಅಂಥೇಳಿ ತೆಗೆದುಕೊಂಡ್ರೆ ಅದು ಇಲ್ಲಿ ಬರ್ತಾ ಇದೆ ಈ ಬಿಂದುವನ್ನು ಕ್ಯೂ ಅಂಥೇಳಿ ಹೆಸರಿಸ್ತೇನೆ ಇದರ ಒಂದು ನಿರ್ದೇಶಾಂಕ ಇದರ ನಿರ್ದೇಶಾಂಕವನ್ನು ನಾನು ಎಕ್ಸ್ ಟು ವೈ ಟೂಗೆ ಸಮ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಕಾಮ ಏಳು ಆಗಿದೆ ಈ ಎರಡು ಬಿಂದುಗಳ ಅಂತರವನ್ನು ಕಂಡುಹಿಡಿಯುವ ಸಲುವಾಗಿ ನಾನು ಆ ಎರಡು ಬಿಂದುಗಳನ್ನು ಒಂದು ರೇಖೆಯಿಂದ ಸೇರಿಸ್ತಾ ಇದ್ದೇನೆ ಅದು ಪಿ ಕ್ಯೂ ರೇಖೆ ಆಗಿದೆ ಈ ಪಿ ಕ್ಯೂನ ಉದ್ದವನ್ನು ಈಗ ಕಂಡಿಡಿಯಬೇಕು ಅಥವಾ ಈ ಎರಡು ಬಿಂದುಗಳ ನಡುವಿನ ಅಂತರ ಡಿ ಆಗಿದೆ ಅಂತ ಹೇಳಿದ್ರೆ ಆ ಡಿಯನ್ನು ಹೇಗೆ ಹಿಡಿಯೋದು ಅಂತ ನೋಡೋಣ ಈಗ ಪಿ ಕ್ಯೂನ ನ ಉದ್ದವನ್ನು ನಾವು ಡಿ ಅಂತ ಹೇಳಿ ಕರೆದ್ರೆ ಇದರ ಒಂದು ಉದ್ದವನ್ನ ಕಂಡುಹಿಡಿಯೋದಕ್ಕೆ ನಾವು ದೂರ ಸೂತ್ರವನ್ನು ಬಳಸ್ತಾ ಇದ್ದೇವೆ ಅಂದ್ರೆ ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಹೋಲ್ ಸ್ಕ್ವಯರ್ ಎಕ್ಸ್ ಒನ್ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಆರು ಎಕ್ಸ್ ಟು ಅಂತ ಹೇಳಿದ್ರೆ ಒಂದು ಎಕ್ಸ್ ಟು ಅಂತ ಹೇಳಿದ್ರೆ ಮೈನಸ್ ಆರು ಎಕ್ಸ್ ಒನ್ ಅಂದರೆ ಒಂದು ಓಲ್ ಸ್ಕ್ವೇರ್ ಪ್ಲಸ್ ವೈ ಒನ್ ಇಲ್ಲಿ ನೋಡ್ಬೋದು ನೀವು ವೈ ಒನ್ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ವೈ ಟು ಅಂತ ಹೇಳಿದ್ರೆ ಏಳು ಮೈನಸ್ ನಾಲ್ಕು ಮೈನಸ್ ಏಳು ಸ್ಕ್ವೇಯರ್ ನಾವು ಈ ಬಿಂದುವನ್ನು ಪಿಯಿಂದ ಕ್ಯೂವರೆಗಾದರೂ ತೆಗೆದುಕೊಳ್ಬೋದು ಕ್ಯೂ ಇಂದ ಪಿ ವರೆಗಾದರೂ ಬೇಕಾದರೆ ತೆಗೆದುಕೊಳ್ಬೋದು ಇದರ ಅರ್ಥ ಪಿಯನ್ನು ಎಕ್ಸ್ ಒನ್ ವೈ ಒನ್ ಮಾಡ್ಬೋದು ಅಥವಾ ಪಿಯನ್ನು ಎಕ್ಸ್ ಟು ವೈ ಟು ಮಾಡಿ ಕ್ಯೂ ಅನ್ನು ಎಕ್ಸ್ ಒನ್ ವೈ ಒನ್ ಮಾಡ್ಬೋದು ಇಲ್ಲಿ ನಾವು ಎಕ್ಸ್ ಒನ್ ಮೈನಸ್ ಎಕ್ಸ್ ಟು ಓಲ್ ಸ್ಕ್ವೇರ್ ಅಂದರೂ ನಮಗೆ ಧನ ಸಂಖ್ಯೆಯೇ ದೊರಕುತ್ತೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಒಂದು ಋಣ ಸಂಖ್ಯೆ ಬರುತ್ತೆ ಅಂತ ಹೇಳಿದ್ರೆ ಅದರ ವರ್ಗ ಧನ ಸಂಖ್ಯೆಯೇ ಆಗಿರುತ್ತೆ ಹಾಗಾಗಿ ನಮಗೆ ಕೊಟ್ಟಿರುವ ಎರಡು ಬಿಂದುಗಳಲ್ಲಿ ಯಾವುದೇ ಒಂದು ಬಿಂದುವನ್ನು ಎಕ್ಸ್ ಒನ್ ವೈ ಒನ್ ಅಂತ ತೆಗೆದುಕೊಳ್ಬೋದು ಮತ್ತೊಂದು ಬಿಂದುವನ್ನು ಎಕ್ಸ್ ಟು ವೈ ಟು ಅಂತ ಹೇಳಿ ತೆಗೆದುಕೊಳ್ಬೋದಾಗಿದೆ ಈಗ ನಾವು ಇದನ್ನು ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಆರು ಮೈನಸ್ ಒಂದು ಅಂತ ಹೇಳಿದ್ರೆ ಮೈನಸ್ ಏಳು ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ ನಾಲ್ಕು ಮೈನಸ್ ಏಳು ಅಂತ ಹೇಳಿದ್ರೆ ಮೈನಸ್ ಹನ್ನೊಂದು ಹೋಲ್ ಸ್ಕ್ವೇರ್ ಮೈನಸ್ ಏಳು ಹೋಲ್ ಸ್ಕ್ವೇರನ್ನು ಸುಲಭ ರೂಪಕ್ಕೆ ತಂದರೆ ಅದು ಪ್ಲಸ್ ನಲ್ವತ್ತೊಂಬತ್ತನ್ನು ಕೊಡುತ್ತೆ ಹಾಗೆ ಮೈನಸ್ ಹನ್ನೊಂದು ಹೋಲ್ ಸ್ಕ್ವೇರನ್ನು ಸುಲಭ ರೂಪಕ್ಕೆ ತೊಂದರೆ ಅದು ನೂರ ಇಪ್ಪತ್ತೊಂದನ್ನು ಕೊಡುತ್ತೆ ಈಗ ಇವೆರಡರನ್ನು ನಾವು ಕೂಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಒಂಬತ್ತು ಪ್ಲಸ್ ಒಂದು ಅಂತ ಹೇಳಿದ್ರೆ ಹತ್ತು ದಶಕ ಒಂದು ಎರಡು ಒಂದು ಮೂರು ನಾಲ್ಕು ಏಳು ಒಂದು ಉಳ್ಕೊಂತು ನೂರ ಎಪ್ಪತ್ತು ಈಗ ನೀವು ಗಮನಿಸಬಹುದು ಈ ಎರಡು ಬಿಂದುಗಳ ನಡುವಿನ ಅಂತರವನ್ನು ದೂರ ಸೂತ್ರವನ್ನ ಬಳಸಿ ನಾವು ಕಂಡಿಡ್ತಿದ್ದೇವೆ ಈ ದೂರಸೂತ್ರವು ಪೈಥೋಗ್ರೇಸ್ನ ಪ್ರಮೇಯದ ಅನ್ವಯವೇ ಆಗಿದೆ ನೂರ ಎಪ್ಪತ್ತು ಪೂರ್ಣ ವರ್ಗವಲ್ಲದ ಸಂಖ್ಯೆಯಾಗಿದ್ದು ಇದರ ಒಂದು ಬೆಲೆಯನ್ನು ನೀವು ಕ್ಯಾಲ್ಕುಲೇಟರ್ ಸಹಾಯದಿಂದ ಪಡಿಬಹುದಾಗಿರುತ್ತೆ ಅಥವಾ ನಿಮಗೆ ಭಾಗಾಕಾರ ವಿಧಾನದಿಂದ ಪೂರ್ಣ ವರ್ಗವಲ್ಲದ ಸಂಖ್ಯೆಗಳ ವರ್ಗಮೂಲ ಕಂಡಿಡಿಯೋದು ತಿಳಿದಿದ್ರೆ ಅದನ್ನು ಸಹ ಬಳಿ ಬಳಸಿ ಕಂಡಿಡಿಬಹುದಾಗಿರುತ್ತೆ ಈಗ ಕ್ಯೂವಿನ ಉದ್ದ ಸ್ಕ್ವೇರ್ ರೂಟ್ ಆಫ್ ಒನ್ ಸೆವೆಂಟಿ ನೂರ ಎಪ್ಪತ್ತು ವರ್ಗ ಮೂಲ ಮಾನಗಳು ಆಗಿದೆ ಹೀಗೆ ನಾವು ಎರಡು ಬಿಂದುಗಳ ನಡುವಿನ ಅಂತರವನ್ನು ದೂರಸೂತ್ರವನ್ನು ಉಪಯೋಗಿಸಿ ಕಂಡಿಡಿಬಹುದಾಗಿರುತ್ತೆ ಈ ಸೂತ್ರ ಪೈಥೋಗ್ರೇಸ್ ಪ್ರಮೇಯದ ಅನ್ವಯವೇ ಆಗಿದೆ